ಮಂಡ್ಯದಲ್ಲಿ ನಡೆದ ರಾಜ್ಯ ಮಟ್ಟದ ಕ್ರಿಕೆಟ್ ಟೂರ್ನಿಯಲ್ಲಿ ತುಮಕೂರು ಪತ್ರಕರ್ತರು ತೃತೀಯ ಬಹುಮಾನ ಗಳಿಸಿದರು. ಗೆದ್ದ ಟ್ರೋಫಿಯನ್ನು ಜಿಲ್ಲಾ ಸಂಘಕ್ಕೆ ಹಸ್ತಾಂತರಿಸಲಾಯಿತು. ಪತ್ರಕರ್ತರು ಒತ್ತಡದ ನಡುವೆಯೂ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವುದು ಹೆಮ್ಮೆಯ ವಿಚಾರ. ಅದರಲ್ಲೂ ರಾಜ್ಯಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರುವ ತುಮಕೂರು ಪತ್ರಕರ್ತರ ತಂಡಕ್ಕೆ ತುಂಬು ಹೃದಯದ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಜಿಲ್ಲಾಧಿಕಾರಿ ಕೆಪಿ ಮೋಹನ್ರಾಜ್ ಹೇಳಿದರು. ಮಂಡ್ಯದಲ್ಲಿ ನಡೆದ ರಾಜ್ಯಮಟ್ಟದ ಪತ್ರಕರ್ತರ ಕ್ರಿಕೆಟ್ ಟೂರ್ನಿಯಲ್ಲಿ ತೃತೀಯ ಸ್ಥಾನ ಪಡೆದ ತುಮಕೂರು ತಂಡಕ್ಕೆ ಅಭಿನಂದನೆ ಹಾಗೂ ಜಿಲ್ಲಾ ಪತ್ರಕರ್ತರ ಸಂಘಕ್ಕೆ ಟ್ರೋಫಿ ಹಸ್ತಾಂತರ ಸಮಾರಂಭದಲ್ಲಿ ಮಾತನಾಡಿ ತುಮಕೂರು ಪತ್ರಕರ್ತರಲ್ಲಿನ ಯುನಿಟಿ ನಿಜಕ್ಕೂ ಮೆಚ್ಚುವಂತದ್ದು. ಅದರಲ್ಲೂ ಯುವ ಪತ್ರಕರ್ತರ ತಂಡ ರಾಜ್ಯಮಟ್ಟದಲ್ಲಿ ಸಾಧನೆ ಮಾಡಿರುವುದು ಹೆಮ್ಮೆಯ ವಿಚಾರ ಎಂದು ಹೇಳಿದರು. ಜಿಲ್ಲೆಯಲ್ಲಿ ಪತ್ರಕರ್ತರು, ಪೊಲೀಸರು, ಅಧಿಕಾರಿಗಳು, ಜನಪ್ರತಿನಿಧಿಗಳನ್ನೊಳಗೊಂಡ ಕ್ರಿಕೆಟ್ ಟೂರ್ನಿ ಆಯೋಜಿಸುವ ಆಸೆ ಇದೆ. ಮುಂದಿನ ದಿನಗಳಲ್ಲಿ ಟೂರ್ನಿ ನಡೆಸಲು ಪ್ರಯತ್ನಿಸುತ್ತೇನೆ. ಈ ರೀತಿ ಕ್ರೀಡಾಕೂಟ ಆಯೋಜಿಸಿರುವುದರಿಂದ ಎಲ್ಲ ಇಲಾಖೆಗಳ ಮಧ್ಯ ಸಮನ್ವಯತೆ ಮೂಡಲಿದೆ, ಜೊತೆಗೆ ದಕ್ಷವಾಗಿ ಕಾರ್ಯನಿರ್ವಹಿಸಲು ನೆರವಾಗಲಿದೆ ಎಂದರು. ಬೇಡಿಕೆಯಂತೆ ಪತ್ರಕರ್ತರಿಗೆ ನಿವೇಶನ ನೀಡಲು ಸಹಕರಿಸುತ್ತೇನೆ, ಜೊತೆಗೆ ಪತ್ರಕರ್ತರ ಕುಟುಂಬಗಳಿಗೆ ಕ್ರೀಡಾಕೂಟ ನಡೆಸಲು ಎಲ್ಲ ರೀತಿಯ ಸಹಕಾರ ನೀಡುತ್ತೇನೆ ಎಂದರು. ಮುಂದಿನ ದಿನಗಳಲ್ಲಿ ಒಂದನೆಯ ಸ್ಥಾನವನ್ನು ಖಂಡಿತವಾಗಿ ಪಡೆಯುತ್ತೇವೆ ಎಂದು ನನಗೆ ವಿಶ್ವಾಸ ಇರುತ್ತೆ. ನಿಮ್ಮ ಟೀಮ್ ವರ್ಕ್ ಬಗ್ಗೆ ನನಗೆ ಅದಕ್ಕಿಂತ ವಿಶ್ವಾಸ ಇರುತ್ತೆ. ತುಮಕೂರು ತಂಡ, ತುಮಕೂರು ಪತ್ರಕರ್ತ ಸಂಘ ಅಂದರೆ ಹಿರಿಯವರು ಇರ್ತಾರೆ, ಯುವಕರು ಇರ್ತಾರೆ, ದೊಡ್ಡ ಮಿಕ್ಸ್ ಇರುತ್ತೆ. ಸೊ ಹೇಗೆ ಪ್ರತಿಯೊಂದು ದೊಡ್ಡ ಸಂಸ್ಥೆಯಲ್ಲಿ, ಒಳ್ಳೆಯ ಸಂಸ್ಥೆಯಲ್ಲಿ, ಬೆಳವಣಿಗೆ ಆಗುವ ಸಂಸ್ಥೆಯಲ್ಲಿ ಹಿರಿಯವರು ಇರ್ತಾರೆ, ಯುವಕರು ಇರ್ತಾರೆ, ಹಾಗೆ ತುಮಕೂರು ಜಿಲ್ಲೆ ಪತ್ರಕರ್ತ ಸಂಘದಲ್ಲಿ ಕೂಡ ಹಿರಿಯವರು ಇರ್ತಾರೆ, ಯುವಕರು ಇರ್ತೀರಿ. ಈ ಯಂಗ್ ಟೀಮ್ ಹೋಗಿ ಈಗ ಮೂರನೇ ಸ್ಥಾನವನ್ನು ಪಡೆಯಿದ್ದೀರಿ, ತುಂಬ ನಮಗೆ ಹೆಮ್ಮೆಯನ್ನು ಕೊಟ್ಟಿರುತ್ತೆ. ನಾನಂತೂ ಒಂದೂವರೆ ವರ್ಷಗಳನ್ನ ಹೇಳ್ತಾ ಇದ್ದೇನೆ, ಅದೇನು ಯಾಕೋ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದ್ರೆ ನಾನು ಹಾಸನ ಜಿಲ್ಲೆಯಲ್ಲಿರುವಾಗ ಎಸ್ಪಿ ಡಾಕ್ಟರ್ ದಿವ್ಯಾ ಗೋಪಿನಾಥ್ ಮಾತನಾಡಿ, ತುಮಕೂರಿನ ಪತ್ರಕರ್ತರ ಒಕ್ಕೂಟ ಕ್ರೀಡಾ ಮನೋಭಾವ ತುಂಬಾ ಮೆಚ್ಚುವಂತದ್ದು. ಕ್ರೀಡಾಕೂಟಗಳ ಆಯೋಜನೆಗೆ ಪೊಲೀಸ್ ಇಲಾಖೆಯಿಂದ ಎಲ್ಲಾ ರೀತಿಯ ನೆರವು ನೀಡಲಾಗುವುದು ಎಂದು ಹೇಳಿದರು. ವಿಶೇಷ ಏನಂದ್ರೆ, ಬಹಳ ಖುಷಿ ಏನಂದ್ರೆ, ಕ್ರಿಕೆಟ್ ಇಸ್ ಅ ಟೀಮ್ ಗೇಮ್ ಅಂದ್ರೆ ಎಲ್ಲರೂ ಬಹಳ ಹೊಂದಾಣಿಕೆಯಿಂದ ಟೀಮ್ ವರ್ಕ್, ಬಿಕಾಸ್ ಮೋರ್ ಆ ಒಂದು ಮೆಂಟಲ್ ಇದು ಜೊತೆಗೆ ಇರಬೇಕು. ಯುವರ್ ಆಟಿಟ್ಯೂಡ್ ಶುಡ್ ಬಿ ವೆರಿ ಗುಡ್. ಸೊ ಹಾಗೆ ಒಂದು ಸ್ಥಾನ ನಿಮ್ಗೆ ಹೇಳೋ ಪ್ರಕಾರ ಆಲ್ಮೋಸ್ಟ್ ಯು ಶುಡ್ ಹ್ಯಾವ್ ವನ್ ದ ಚಾಂಪಿಯನ್ಶಿಪ್. ಸೊ ಅಷ್ಟೊಂದು ಯೂನಿಟಿ ಇರುವ ಟೀಮ್ ಅಂತ ನನಗೆ ಅನಿಸ್ತು. ಸೊ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾದವರಾಗಲಿ, ಪ್ರಿಂಟ್ ಮೀಡಿಯಾದವರಾಗಲಿ, ಎಲ್ಲರೂ ಹೊಂದಾಣಿಕೆಯಿಂದ ಬಹಳ ಚೆನ್ನಾಗಿ ಇರುವಂತ ಒಂದು ಟೀಮ್ ಇದೆ ಅಂತ ನಮ್ಮ ತುಮಕೂರಲ್ಲಿ ಇದೆ ಅಂತ ಗೊತ್ತಾಗಿ ಬಹಳ ಸಂತೋಷ ಆಗ್ತಾ ಇದೆ. ಬಿಕಾಸ್ ಕೆಲವೊಂದು ಕಡೆ ನಾವು ನೋಡಿದೆ ಬಹಳಷ್ಟು ಇಶ್ಯೂಸ್ ಇರ್ತದೆ, ಬಟ್ ಇದು ಅದ ಆ ಥರ ಇಲ್ಲದೆ ಒಂದು ಒಳ್ಳೆಯ ಟೀಮ್ ಇದೆ ಅಂತ ಗೊತ್ತಾಗಿರೋದ್ರಲ್ಲಿ ಬಹಳ ಸಂತೋಷ. ಮತ್ತೆ ಎಲ್ಲ ಒಳ್ಳೆಯ ಕೆಲಸಗಳಿಗೆ ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ ಖಂಡಿತ ಸಪೋರ್ಟ್ ಇದ್ದೇ ಇರ್ತದೆ. ಅದೇ ಥರ ನಮ್ಮೆಲ್ಲರೂ ಸಹಕಾರ ಕೆಲಸ ಮಾಡಲಿಕ್ಕೆ ನಾವು ಕೋರ್ಕೊಳ್ತಾ ಇದೆ. ಹಾಗೆ ಈಗ ಹೇಳ್ತಾ ಇದ್ರು ಟೂರ್ನಮೆಂಟ್, ಡೆಫಿನೆಟ್ಲಿ ವಿ ವಿಲ್ ಕೀಪ್ ಇಟ್, ಬಿಕಾಸ್ ಸ್ಪೋರ್ಟ್ಸ್ ಇಸ್ ಅ ವೇ ವೇರ್ ವಿ ಕ್ಯಾನ್ ಬಾಂಡ್ ಟುಗೆದರ್. ಸೊ ಇನ್ನು ಮುಂದೆ ಎಲ್ಲ ಡಿಪಾರ್ಟ್ಮೆಂಟ್ ವೈಸ್ ನಾವು ಟೀಮ್ ಮಾಡಿ ರೆಗ್ಯುಲರ್ ಸ್ಪೋರ್ಟ್ಸ್, ಇವನು ನಮ್ಮದು ಸ್ಪೋರ್ಟ್ಸ್ ಇರ್ತದೆ ಮತ್ತು ನಿಮ್ದರನ್ನು 100% ವಿ ವಿಲ್ ಕೋಆರ್ಡಿನೇಟ್ ಆ್ಯಂಡ್ ಕೋಆಪರೇಟ್. ಸೊ ಇಷ್ಟು ಹೇಳಿಕೊಂಡು ಈ ಒಂದು ಚಾಕೂಟ ಆರ್ಗನೈಸ್ ಮಾಡಿದ ತಮ್ಮೆಲ್ಲರಿಗೆ ಧನ್ಯವಾದಗಳು ಹೇಳಿಕೊಂಡು ಮತ್ತೊಂದು ಸಲ ತಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ಹೇಳಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆರ್ ಕಾಮರಾಜ್ ಮಾತನಾಡಿ, ನಮ್ಮ ಪತ್ರಕರ್ತರು ನಾವೆಲ್ಲ ಮೆಚ್ಚುವಂತಹ ಸಾಧನೆ ಮಾಡಿದ್ದಾರೆ. ರೋಚಕ ಪಂದ್ಯವಾಡಿ ರಾಜ್ಯಮಟ್ಟದಲ್ಲಿ ಹೆಸರು ಗಳಿಸುವ ಜೊತೆಗೆ ಜಿಲ್ಲೆಗೆ ಕೀರ್ತಿ ತಂದಿರುವುದು ನಮಗೆಲ್ಲ ಹೆಮ್ಮೆಯ ವಿಚಾರ ಎಂದರು. ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸೊಗಡು ವೆಂಕಟೇಶ್ ಮಾತನಾಡಿ, ಪತ್ರಕರ್ತರು ಉತ್ತಮ ಸಾಧನೆ ಮಾಡಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ಒಂದು ಕ್ರೀಡಾಕೂಟ ನಡೆಸಲು ಜಿಲ್ಲಾಧಿಕಾರಿಗಳು ಸಹಕಾರ ನೀಡಬೇಕು ಎಂದರು. ಇದೇ ವೇಳೆ ಗೆದ್ದ ಟ್ರೋಫಿಯನ್ನ ಸಂಘಕ್ಕೆ ಹಸ್ತಾಂತರಿಸಲಾಯಿತು. ಜೊತೆಗೆ ನೂತನವಾಗಿ ಜಿಲ್ಲೆಗೆ ಎಸ್ಪಿ ಆಗಿ ಬಂದಿರುವ ಡಾಕ್ಟರ್ ದಿವ್ಯಾ ಗೋಪಿನಾಥ್ ಅವರನ್ನ ಪತ್ರಕರ್ತರು ಸನ್ಮಾನಿಸಿದರು. ತಂಡದ ದಾಂಡಿಗರು, ನಗರದ ಪತ್ರಕರ್ತ ಮಿತ್ರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು.